நமஸ்கார விஷயக்கரே, எங்கே தெரியல ஆரம்பதரி. ஓகே, ಈ ವಿಡಿಯೋ ಮಾಡಕ್ಕೆ ಮೂಲ ಕಾರಣ ಏನಂತಂದ್ರೆ, ಸಡನ್ಲಿ ನೀವು ಸೋಷಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ದೇರ್ ಇಸ್ ಅ ಲಾಟ್ ಆಫ್ ಟಾಕಿಂಗ್ ಅಬೌಟ್ ಆರ್ಟಿಕಲ್ 370. ಆರ್ಟಿಕಲ್ 370 ಈಸ್ ಅ ಮೇಜರ್ ಡಿಸಿಷನ್ ಟೇಕನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಟು ರಿಮೂವ್ ದಿಸ್ ಆರ್ಟಿಕಲ್ 370. ವಾಟ್ ಇಸ್ ಆರ್ಟಿಕಲ್ 370? ಸಿ, ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇದೆ. ಸೊ ಕೆಲವೊಂದು ಜನಕ್ಕೆ ಇದ್ರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಕೆಲವೊಂದು ಜನಕ್ಕೆ ಈ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಇನ್ಫಾರ್ಮೇಟಿವ್ ವಿಡಿಯೋ ಐ ಆಮ್ ಮೇಕಿಂಗ್ ಟು ಮೇಕ್ ಅವೇರ್ ಅದರ್ಸ್ ಅಬೌಟ್ ಆರ್ಟಿಕಲ್ 370. ವಾಟ್ ಇಸ್ ಆರ್ಟಿಕಲ್ 370 ಆ್ಯಂಡ್ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ ದಿಸ್ ಒನ್? ಸೊ ಈ ವಿಡಿಯೋದಲ್ಲಿ ನಿಮಗೆ ಇದನ್ನ ತಿಳಿಸ್ಕೊಡ್ಲಾಗುತ್ತೆ. ಸೊ ಇದು ನಿಮಗೆ ಇಷ್ಟ ಆದಂದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಈ ಥರ ವೀಡಿಯೋಸ್ ಮುಂದೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಎಲ್ಲರಿಗೂ. ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಓಕೆ, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸಿ, ಆರ್ಟಿಕಲ್ 370 ಇಟ್ ಗೋಸ್ ಬ್ಯಾಕ್ ಟು ಇನ್ 1947. One partition happened, where India and Pakistan got divided. So aa samayadalli kashmirada yavade ondu sthiti irilla, adu atanta sthiti irilittu, adu India ku seridilla matte Pakistan ku seridilla. So aa time nalli Nehru avaru ondu decision thondidru that they will not support or give a military support to any other country ಲೈಕ್ ಕಾಶ್ಮೀರ್. ಕಾಶ್ಮೀರ್ನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂದರೆ, ಅಲ್ಲಿ ರಾಜ ಹರಿಸಿಂಗ್ನ ಆಡಳಿತ ಇದ್ದರಿಂದ ಅಲ್ಲಿ ಅದು ಪಾಕಿಸ್ತಾನಕ್ಕೂ, ಆ ಕಡೆ ಪಾಕಿಸ್ತಾನಕ್ಕೂ ಸೇರಿದ್ದಿಲ್ಲ, ಈ ಕಡೆ ಇಂಡಿಯಾಕ್ಕೂ ಸೇರಿದ್ದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ಪಾಕಿಸ್ತಾನದ ಪಠಾನ್ಸ್ ಅವರು ರಾಜ ಹರಿಸಿಂಗ್ ಅಂದರೆ ಈ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡಿದಾಗ, ಸೊ ಒಂದು ಯಾರು ಹರಿಸಿಂಗ್, ರಾಜ ಹರಿಸಿಂಗ್ಗೆ ಅವರು ಸೈನ್ಯದ ಮೇಲೆ ತುಂಬ ನಂಬಿಕೆ ಇರುತ್ತೆ. ಬಟ್ ಆ್ಯಸ್ ಇಟ್ ವಾಸ್ 1/3 ಆಫ್ ದ ಆರ್ಮಿ ಹೂ ಅಟ್ಯಾಕ್ಡ್ ಬೈ ಪಾಕಿಸ್ತಾನಿ ರೆಫ್ಯೂಜೆಂಟ್ ಲೈಕ್ ಪಠಾನ್ಸ್ ಎಲ್ಲ ಇದ್ರಲ್ಲ, ಸೊ ಅವ್ರದ್ದು 1/3 ಇದ್ದರಿಂದ, ಸೊ ಅಟ್ಯಾಕ್ ಏನಿತ್ತಲ್ಲ ದ್ಯಾಟ್ ವೆಂಟ್ ವೆರಿ ಬ್ರೂಟ್ಲಿ ಆನ್ ರಾಜ ಹರಿಸಿಂಗ್. ಸೊ ಆ ಸಮಯದಲ್ಲಿ ರಾಜ ಹರಿಸಿಂಗ್ನವ್ರು ಏನು ಮಾಡ್ತಾರೆ, ಒಂದು ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? ಪಂಡಿತ್ ಜವಾಹರ್ಲಾಲ್ ನೆಹರು, ಆಗಿನ ಪ್ರಧಾನಮಂತ್ರಿ ಆದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಏನು ಬರೀತಾರೆ ಅಂತಂದರೆ, ಸ್ವಾಮಿ ನೋಡಿ, ದಯವಿಟ್ಟು, ಈಗಿನ ಪರಿಸ್ಥಿತಿ ಭಾಳ ಗಂಭೀರ ಐತಿ, ದಯವಿಟ್ಟು ನಾನು ಯಾವುದೇ ಷರತ್ತನ್ನು ಇಡಲಾರ್ದೆ ನಾನು ಕಾಶ್ಮೀರವನ್ನು ಇಂಡಿಯಾಕ್ಕೆ ಸೇರಿಸಬೇಕು ಅಂತ ನನ್ನ ಇಚ್ಛೆ ಇದೆ. ಸೊ ಅದಕ್ಕೆ ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು ಅಂತ ರಾಜ ಹರಿಸಿಂಗ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರುಗೆ ಪತ್ರ ಬರೀತಾರೆ. ಸೊ ಆ ಟೈಮ್ನಲ್ಲಿ ನೆಹರು, ಹಿ ವಾಸ್ ಸೋ ಅರೋಗಂಟ್, ಹಿ ರಿಜೆಕ್ಟೆಡ್ ದ ರಿಕ್ವೆಸ್ಟ್ ಫ್ರಮ್ ಹರಿಸಿಂಗ್. ಓಕೆನಾ? ಸೊ ಆ ಟೈಮ್ನಲ್ಲಿ ಅವನು ರಿಜೆಕ್ಟ್ ಮಾಡ್ತಾರೆ, ಯಾರು? ಜವಾಹರ್ಲಾಲ್ ನೆಹರು ಅವರು ಈ ಒಂದು ರಿಕ್ವೆಸ್ಟನ್ನ ರಾಜ ಹರಿಸಿಂಗ್ ಇಂದ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಅಗೇನ್ ದ ಅಟ್ಯಾಕ್ ವಾಸ್ ಬ್ರೂಟ್ಲಿ, ವೆರಿ ಬ್ರೂಟ್ಲಿ, ಇಟ್ ವಾಸ್ ವೆರಿ ಬ್ರೂಟಲ್. ಸೋ ಮೆನಿ ಪೀಪಲ್ಸ್ ವೆರ್ ಮರ್ಡರ್ಡ್ ಆ್ಯಂಡ್ ರೇಪ್ಡ್, ವುಮೆನ್ಸ್ ವೆರ್ ರೇಪ್. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ವೆರ್ ಗೋಯಿಂಗ್ ಆನ್ ಆನ್ ದ್ಯಾಟ್ ಟೈಮ್. ಸೊ ಅವ್ರು ಏನು ಮಾಡ್ತಾರೆ, ಅವರು ಇನ್ನೊಂದು ಪ್ರಯತ್ನ ಮಾಡೋಣ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವಾಗೇನಿದ್ರು ಕೇಂದ್ರದಲ್ಲಿ, ಅವರು ಸೇನೆ ಮತ್ತು ಭೂಭಾಗದ ಒಂದು ನೇತೃತ್ವವನ್ನು ವಹಿಸಿದ್ರು ಇಂಡಿಯಾದಲ್ಲಿ. ಸೊ ಅವರು, ರಾಜ ಹರಿಸಿಂಗ್ ಅವರು ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಒಂದು ಪತ್ರವನ್ನು ಬರೀತಾರೆ, ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫೇರ್ ಆಗಿ ನಮಗೆ ಒಂದು ನಮ್ಮ ಕಾಶ್ಮೀರವನ್ನು ಉಳಿಸ್ಕೊಡ್ಬೇಕು, ಹಾಗೂ ಇಂಡಿಯಾವನ್ನು ನಾನು ಇಂಡಿಯಾ ಜೊತೆ ಕಾಶ್ಮೀರವನ್ನು ಸೇರಿಸೋಕ್ಕೆ ಯಾವುದೇ ಬೇಷರದ ಒಪ್ಪಂದಕ್ಕೆ ರೆಡಿ ಇದ್ದೀನಿ ಅಂತೇಳಿ. ಸೊ ಅವಾಗ ಏನು ಮಾಡ್ತಾರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು
ಮತ್ತು ಗೃಹಮಂತ್ರಿ ಆದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಅವರು ಡೆಲ್ಲಿಗೆ ಕರೆಸ್ತಾರೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಲಾರ್ಡ್ ಮೌಂಟ್ಬ್ಯಾಟನ್ ಅವರು ಜವಾಹರ್ಲಾಲ್ ನೆಹರು ಅವ್ರಿಗೆ ಕೇಳ್ತಾರೆ. ಸೊ ಈ ಥರ ನಮಗೆ ರಾಜಾ ಹರಿಸಿಂಗಿಂದ ಈ ಥರ ಒಂದು ಪತ್ರ ಬಂದಿದೆ, ಸೊ ಇದ್ರ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ. ಸೊ ಆ ಸಮಯದಲ್ಲಿ ನೆಹರುಗೆ ಏನೂ ತಿಳಿದಿಲ್ಲ, ಹಿ ವಾಸ್ ಇನ್ ಅಂಡರ್ ಕನ್ಫ್ಯೂಷನ್. ಸೊ ಅವ್ರು ಏನು ಮಾಡ್ತಾರೆ, ಮೇಲೆ ನೋಡ್ತಾರೆ, ಮೇಲೆ ಮಾಳಿಗೆ ನೋಡ್ತಾರೆ, ಅವರು ಮೇಳಿಗೆ ಮಾ ನೋಡಿ ಸತಾ ಭಾಷಣ ಚಾಲು ಮಾಡಿಬಿಡ್ತಾರೆ. ಈ ಥರ ಆಗಿತ್ತು, ಅಲ್ಲಿ ಹೋರಾಟ ಆಯಿತು 1947, 1942 ಆಗಿದೆ, ಈ ಥರ ಈಗೇನೇ ಆಗಿದೆ 2nd World War. ಸೊ ಈ ಥರ ನಮಗೆ ಪರಿಸ್ಥಿತಿ ಭಾಳ ಕೆಟ್ಟಿದೆ ಅಂತ. ಸೊ ಅಲ್ಲೇ ಬಾಜು ಕುಂತಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ವ್ಯಂಗ್ಯ ರೀತಿಯಲ್ಲಿ ಜವಾಹರ್ಲಾಲ್ ಅವ್ರಿಗೆ ಕೇಳ್ತಾರೆ, ಹಿಂದಿಯಲ್ಲಿ ಕೇಳ್ತಾರೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಪ್ರಧಾನಮಂತ್ರಿ ಆದಂಥ ಅವ್ರಿಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಮುಂದೆ ಯಾವುದೇ ಥರ ಇನ್ಸಲ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಪ್ರಧಾನಮಂತ್ರಿಯವ್ರಿಗೆ ಕೇಳ್ತಾರೆ. ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ನಿಮಗೆ ಕಾಶ್ಮೀರ್ ಬೇಕಾ ಬೇಡವಾ ನೆಹರು? ನಿಮಗೆ ಕಾಶ್ಮೀರ್ ಬೇಕಾ ಬೇಡವಾ ಅಂತ ಕೇಳ್ತಾರೆ. ಸೊ ಆ ಸಮಯದಲ್ಲಿ ಅವ್ರ ಹತ್ರ ಬೇಕು ಅಂತ. ಸೊ ಪಟ್ ಅಂತ ಏನು ಮಾಡ್ತಾರೆ ಅವರು, ಇವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಅವರು ಒಂದು ಆರ್ಡರ್ ಕೊಟ್ಬಿಡ್ತಾರೆ. ಸೊ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ, ಗೋ ಆ್ಯಂಡ್ ಡಿಫೆಂಡ್ ಕಾಶ್ಮೀರ್ ಅಂತೆ. ಸೊ ದಿಸ್ ಈಸ್ ಹೌ ಆವಾಗ ನಮ್ಮ ಕಡೆದು ಎಲ್ಲ ಸೇನಾ ನೇತೃತ್ವ ವಹಿಸ್ಕೊಳಂಥ ಎಲ್ಲರೂ ಅಲ್ಲಿ ಹೋಗಿ ದೇ ಸ್ಟಾರ್ಟ್ ಪ್ರೊಟೆಕ್ಟಿಂಗ್ ಕಾಶ್ಮೀರ್. ಸೊ ಕಾಶ್ಮೀರ್ ಆವಾಗ ನಮ್ಮ ಇಂಡಿಯಾದಲ್ಲಿ ಒಂದು ಒಂದು ಮೂಮೆಂಟ್ ಅಂತ ಚಲೋದು. ಸೊ ದಟ್ ಹರಿ ಸಿಂಗ್ ಅಗ್ರೀಡ್ ಫಾರ್ ವಿಥೌಟ್ ಎನಿ ಏನು ಹೇಳ್ಬೋದು ಡಿಮಾಂಡ್ಸ್. ಸೊ ದಿಸ್ ಈಸ್ ಹೌ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಚಾಣಾಕ್ಷತನ ಇಲ್ಲಿ ಕೆಲಸ ಮಾಡ್ತು, ಈ ಕಾಶ್ಮೀರವನ್ನು ಇಂಡಿಯಾದಲ್ಲಿ ಸೇರಿಸಲಿಕ್ಕೆ. ಸೊ ದಿಸ್ ಈಸ್ ಮೊದಲು ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಈಗ ಹೇಳ್ಬೋ ಆವಾಗಿನ್ನು ಒಂದು ಈ ಕಾನ್ಸ್ಟಿಟ್ಯೂಷನನ್ನು ಅವರು ರೆಡಿ ಆಗಿದ್ದಿಲ್ಲ ಆವಾಗ 1950 ಒಳಗೆ ನಮಗೆಲ್ಲ ಕಾನ್ಸ್ಟಿಟ್ಯೂಷನ್ ಬಂತು. ಸೊ ಈ ದಿಸ್ ವಾಸ್ ಅವ್ರು 1947 ಓನ್ಲಿ. ಸೊ ಆವಾಗ ಅಲ್ಲಿ ಆ ಥರ ಅನುಚ್ಛೇದ ಎಲ್ಲ ಇದ್ದಿದ್ದಿಲ್ಲ. ಸೊ ವಿತೌಟ್ ಶರ್ತ್ ಬೇಷರತ್ತು ಅವರು ರಾಜಾ ಹರಿಸಿಂಗ್ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದರು. ಸೊ ಈ ದಿಸ್ ಈಸ್ ದ ಸ್ಟೋರಿ ಆಫ್ ಆರ್ಟಿಕಲ್ 370. ಥ್ಯಾಂಕ್ ಯು.